ಇನ್ನು ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ, ಐ ಥಿಂಕ್ ನೀವು ಅಪ್ಪು ಸರ್ ಮೂವೀಸ್ಗೆ ಹಾಡು ಹಾಡಿದ್ದೀರಾ. ಸೊ ಈ ಒಂದು ಟೈಮ್ನಲ್ಲಿ ಎಷ್ಟು ಮಿಸ್ ಮಾಡ್ಕೋತೀರಾ? ಇನ್ನು ಗಂಧದಗುಡಿ ರಿಲೀಸ್ ನಾಳೆ, ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಟಿಕೆಟ್ ಸಿಗ್ತಾ ಇಲ್ಲ, ಅದೊಂದು ಬೇಜಾರಿದೆ. ಬಟ್ ಸ್ಟಿಲ್ ನನ್ನ ಅಪ್ಪು ಸರ್ ತುಂಬ ಅಡೋರ್ ಮಾಡ್ತೀನಿ, ಮತ್ತು ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಹೇಳ್ಕೊಂಡಿದ್ದೀನಿ. ಒಂಥರ ನನಗೆ ಮರುಜನ್ಮ ಕೊಟ್ಟಿದ್ದು ಸಿನಿಮಾ ಇಂಡಸ್ಟ್ರಿಲಿ ಅಪ್ಪು ಸರೇ, ಬಿಕಾಸ್ ಆಫ್ ದಂಪವರೇ ಹಾಡು. ನಾನು ಆ ಹಾಡು 25ನೇ ಸಾಂಗ್ ಆ್ಯಕ್ಚುಲಿ, ದಂಪವರೇ ಹಾಡು ಕನ್ನಡ ಸಿನಿಮಾಗಳಲ್ಲಿ ಹಾಡಿದ್ದು 25th ಸಾಂಗ್ ಅದು. ಸೊ ಅದಕ್ಕಿಂತ ಹಿಂದೆ ಹಾಡು ಎಷ್ಟೇ ಹಾಡಿದ್ರು ಬಟ್ ನನಗೆ ಒಂದು ರೆಕಗ್ನಿಷನ್ ಅಂತ ತಂದುಕೊಟ್ಟಿದ್ದು ದಂಪವರೇ. ದಂಪವರೇ ಸಾಂಗ್ ಹಾಡಾದ್ಮೇಲೆ ನನಗೆ ಆರ್ಕೆಸ್ಟ್ರಾಗಳಿಗೆ ಕರ್ಕೊಂಡೋಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಶೋಗಳಿಗೆ, ಗಣೇಶ ಫಂಕ್ಷನ್ಗಳಿಗೆ ಈ ಆರ್ಕೆಸ್ಟ್ರಾಗಳು ನನ್ನ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಅಲ್ಲಿವರೆಗೂ ಸಖತ್ ಕಷ್ಟ ಆಗಿಬಿಟ್ಟಿತ್ತು ಲೈಫು. ಏನು ಹಾಡಿದ್ರು, ಎಷ್ಟು ಹಾಡಿದ್ರು ಒಂದು 2,000-3,000 ಮೇಲೆ ರೆಮ್ಯುನರೇಷನ್ ಇಲ್ಲವೇ ಇಲ್ಲ. ಒಂದು ಹಾಡು ಹಾಡಿದ್ರೆ 3,000-4,000 ರುಪೀಸ್ ಮ್ಯಾಕ್ಸಿಮಮ್. ಬಟ್ ಹಾಡಾದ್ಮೇಲೆ ಅಷ್ಟೇ ಮುಗೀತು, ನೆಕ್ಸ್ಟ್ ಜೀವನ ಏನು ಅನ್ನೋದೇ ಗೊತ್ತಿರಲಿಲ್ಲ. ಯಾವಾಗ ದಂಪವರೇ ಸಿಕ್ತು ಅದಾದಮೇಲೆ ಹಾಡು ಹಾಡಾದ್ಮೇಲೆ ನನಗೆ ಹಿಂಗೆ ವಾರ ವಾರಕ್ಕೂ ಒಂದೊಂದು ಪ್ರೋಗ್ರಾಮ್ಗಳು, ಒಂದು ಕಾರ್ಯಕ್ರಮಕ್ಕೊಂದು 10-15 ಸಾವಿರ ರೂಪಾಯಿ ಹಂಗೆ ಪೇಮೆಂಟ್ ಕೊಡೋರು. ಒಂದೇ ಹಾಡು ಅಷ್ಟೇ, ಅದೊಂದು ಹಾಡು ಹೋಗೋದೊಂದು ಹಾಡು, ಇನ್ನೊಂದು ಮಿಕ್ಕಿದ ಮೂರು ನಾಲ್ಕು ಹಾಡು ಹಾಡು ಬಂದರೆ ಒಂದು 15,000 ರೂಪಾಯಿ ಕೊಡೋ. ಸೊ ಅಲ್ಲಿಂದ ನನಗೆ ಸ್ಟೇಬಲ್ ಇಂಪಾರ್ಟೆನ್ಸ್, ಅಲ್ಲಿಂದ ನನ್ನ ಲೈಫ್ ಸುಧಾರಿಸ್ಬಿಟ್ಟು. ಸೂಪರ್ ಸೂಪರ್. ಇಲ್ಲಾಂದ್ರೆ ಆ ಹಾಡು ಸಿಕ್ಕಿಲ್ಲ ಅಂದ್ರೆ ಪ್ರಾಬಬ್ಲಿ ಚಂದನ್ ಶೆಟ್ಟಿ ಅನ್ನೋ ಒಂದು ಆರ್ಟಿಸ್ಟು ಎಲ್ಲೋ ಯಾವ್ದೋ ಒಂದು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮ್ಯಾನ್ ಆಗಿರ್ತಾ. ಸೊ ಅಲ್ಲಿಂದ ನಿಮ್ಗೆ ದೊಡ್ಡ ಬ್ರೇಕ್. ಓಕೆ, ಅಪ್ಪು ಸರ್ಗೆ ಯಾವ್ದಾರು ನೆಕ್ಸ್ಟ್ ಯಾವ್ದಾರು ಸಾಂಗ್ ಮಾಡಬೇಕು ಆ ಥರ ಏನಾದರೂ ಅಂದ್ಕೊಂಡಿದ್ರ, ಪ್ಲ್ಯಾನ್ ಇತ್ತ? ಅಲ್ಲ, ಅಪ್ಪು ಸರು ನಾವು ಸೇರಿ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು, ಬಟ್ ಅದಕ್ಕೂ ನಂಗೆ ಆಗಲೇ ಇಲ್ಲ. ಅವರು ತುಂಬ ಆಸೆ ಪಟ್ಟಿದ್ರು ಒಂದು ಸಾಂಗ್, ಆಲ್ಬಮ್ ಸಾಂಗ್ ಅವ್ರು ಪ್ರೊಡ್ಯೂಸ್ ಮಾಡಬೇಕು ಅಂತ, ಅವರು ಆ ಸಾಂಗಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಓಕೆ, ಇನ್ನು ರಾಣಾ ಚಿತ್ರ ಇದೇ ನವೆಂಬರ್ 11ಗೆ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ಜೊತೆಗೆ ರಾಣಾ ಟೀಮಿಂದ?